ನಮಸ್ಕಾರ, ವೆಲ್ಕಮ್ ಟು ಸಾಕ್ಷಿ ಟಿವಿ ನ್ಯೂಸ್. ನಾನು ಮಂಜುನಾಥ್. ನಾನು ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದ್ದೇನೆ. ಇಲ್ಲಿ ನಾಳೆ ನಡೆದಿರ್ತಕ್ಕಂಥ 11ನೇ ರಾಜ್ಯ ಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್, ಅದರ ಬಗ್ಗೆ ಪೂರ್ವ ಸಿದ್ಧತೆ ಏನೇನು ಮಾಡಿದ್ದಾರೆ ಎಂಬುದನ್ನು ನಾವು ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಸಂಸ್ಥೆಯ ಆನರಬಲ್ ಸೆಕ್ರೆಟರಿ ಆದಂಥ ಶ್ರೀ ಎಸ್ ಎಂ ಕುರುಣಿ ಅವರನ್ನು ಮಾತಾಡ್ತಿದ್ದೇವೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾಳೆ ನಡೀತಿರ್ತಕ್ಕಂಥ 11ನೇ ರಾಜ್ಯ ಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಬಗ್ಗೆ ತಾವು ಸ್ವಲ್ಪ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಮತ್ತು ಯಾವ ರೀತಿ ನಡೆಸ್ಕೊಡ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಸ್ವಲ್ಪ ನಮ್ಮ ಟಿ ವಿಯವರು ತಿಳಿಸ್ಕೊಡಿ. ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಸಂಸ್ಥೆಯು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆಗಳ ಒಂದು ಜಂಟಿ ಆಶ್ರಯದಲ್ಲಿ ಬಾಗಲಕೋಟೆ ನಗರದ ನವನಗರದಲ್ಲಿ ಇರ್ತಕ್ಕಂಥ ಜಿಲ್ಲಾ ಕ್ರೀಡಾಂಗಣದಲ್ಲಿ 11ನೇ ರಾಜ್ಯ ಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಮತ್ತು ಮುಂದಿನ ತಿಂಗಳು ರಾಜಸ್ಥಾನದ ಜೈಪುರದಲ್ಲಿ ನಡೀತಕ್ಕಂಥ ರಾಷ್ಟ್ರೀಯ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಗೆ ಕರ್ನಾಟಕ ರಾಜ್ಯ ತಂಡದ ಆಯ್ಕೆ ಪ್ರಕ್ರಿಯೆ ನಾಳೆಯಿಂದ ಆರಂಭವಾಗಲಿದೆ. ಇನ್ನೇನು ಈಗಾಗಲೇ ಈ ಚಾಂಪಿಯನ್ಶಿಪ್ನ ಒಂದು ಸಂಪೂರ್ಣ ತಯಾರಿ ತಾವಿಲ್ಲಿ ನೋಡ್ಬೋದು. ಟ್ರ್ಯಾಕ್ನ ಸಿದ್ಧತೆ ಇರ್ಬೋದು ಅಥವಾ ಸ್ಟೇಜ್ಗಳನ್ನೆಲ್ಲ ತಯಾರು ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಇಲ್ಲೇ ಹಾಸ್ಟೆಲ್ನಲ್ಲಿ ಮತ್ತು ಈ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಕೊಠಡಿಗಳಲ್ಲಿ ವಾಸ್ತವ್ಯದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿಯೇ ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಪೂರ್ಣ ತಯಾರಿ ಈಗ ಮುಕ್ತಾಯ ಹಂತದಲ್ಲಿದ್ದು ನಾಳೆ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂಥ ಗಣ್ಯ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳಿಸಲಿದ್ದಾರೆ. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 27 ಸ್ಪರ್ಧೆಗಳು ಜರುಗಲಿದ್ದು ಈ ಎಲ್ಲ ಸ್ಪರ್ಧೆಗಳಲ್ಲಿ ತಮ್ಮ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಲಿಕ್ಕೆ ಒಟ್ಟು 12 ಜಿಲ್ಲೆಗಳಿಂದ, 3 ರಾಜ್ಯ ಸರ್ಕಾರದ ಕ್ರೀಡಾ ಶಾಲೆಗಳಿಂದ ಮತ್ತು ಚಂದರಿ ಕ್ರೀಡಾಶಾಲೆಯಿಂದ ಹೀಗೆ 100ರಷ್ಟು ಪುರುಷ ಹಾಗೂ ಬಾಲಕರು ಮತ್ತು 50ರಷ್ಟು ಮಹಿಳೆ ಹಾಗೂ ಬಾಲಕಿಯರು ಈಗಾಗಲೇ ನವನಗರದ ಈ ಕ್ರೀಡಾಂಗಣಕ್ಕೆ ಬಂದು ತಮ್ಮ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿವರೆಗೆ ಸಾಕಷ್ಟು ತಾವು ಈ ಕ್ರೀಡಾಂಗಣದಲ್ಲಿ ಅಭ್ಯಾಸವನ್ನು ಕೂಡ ಮಾಡಿಕೊಂಡು ನಾಳೆಯ ಸ್ಪರ್ಧೆಗೆ ಅಣಿಯಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಚಾಂಪಿಯನ್ಶಿಪ್ಪು ಬಾಗಲಕೋಟೆ ನಗರದಲ್ಲಿ ಪ್ರಥಮ ಬಾರಿಗೆ ಈ ಸ್ಟೇಟ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಪು ಅತ್ಯಂತ ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಎಲ್ಲ ಥರದ ಸಿದ್ಧತೆ ಈಗಾಗಲೇ ಮುಕ್ತಾಯಗೊಂಡಿದೆ ಅಂತ ಹೇಳ್ಬೋದು. ಸರ್, ಈ ಟ್ರ್ಯಾಕ್ ಸೈಕ್ಲಿಂಗ್ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೀರಿ, ಎಷ್ಟು ಜಿಲ್ಲೆಗಳಿಂದ ಎಷ್ಟು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ಬೋದು ಅಂತ ಊಹಿಸಿದ್ರೆ ನೀವು? 12 ಜಿಲ್ಲೆಗಳಿಂದ ನಮಗೆ ಈಗಾಗಲೇ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. 100ರಷ್ಟು ಪುರುಷ ಹಾಗೂ ಬಾಲಕರು ಮತ್ತು 50ರಷ್ಟು ಮಹಿಳೆ ಹಾಗೂ ಬಾಲಕಿಯರು ಬಿಜಾಪುರ ಕ್ರೀಡಾಶಾಲೆ, ಬಾಗಲಕೋಟೆ ಕ್ರೀಡಾಶಾಲೆ ಮತ್ತು ಗದಗ ಕ್ರೀಡಾಶಾಲೆ ಹಾಗೂ ಚಂದ್ರಗಿರಿ ಕ್ರೀಡಾಶಾಲೆಗಳಿಂದ ಹೆಸರಾಂತ ಕ್ರೀಡಾಪಟುಗಳು ಈಗಾಗಲೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂಥ ಹೆಸರಾಂತ ಕ್ರೀಡಾಪಟುಗಳು ಕೂಡ ಈ ಸ್ಪರ್ಧೆಗೆ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ಸರ್, ಈ ಸ್ಪರ್ಧೆ ಯಶಸ್ವಿಯಾಗಲಿ ಹಾಗೆ ಕೂಡ ನಾಳೆ ಪ್ರಾರಂಭ ಆಗುವಂಥ ಬೆಳಿಗ್ಗೆ ಸರ್ ಎಷ್ಟು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ಈವೆಂಟ್ಗಳನ್ನು? ಬೆಳಿಗ್ಗೆ ನಾವು ಪ್ರತಿದಿನ 7ವರೆಗೆ ಸ್ಪರ್ಧೆಗಳನ್ನು ಆರಂಭ ಮಾಡ್ತಾ ಇದ್ದೀವಿ ಸರ್. ಸರ್, 2 ದಿವಸ ಪ್ರೋಗ್ರಾಮ್ ಇದೆ ಟೋಟ್ಲು? ಒಟ್ಟು 2 ದಿವಸ ಪ್ರೋಗ್ರಾಮು. ಬೆಳಿಗ್ಗೆ 7ವರೆಯಿಂದ ಸಂಜೆ 6ರವರೆಗೆ ಈ ಸ್ಪರ್ಧೆಗಳು ಮುಕ್ತಾಯಗೊಳ್ಳುತ್ತವೆ. ಸರ್, ಇದ್ರ ಗಣ್ಯ ವ್ಯಕ್ತಿಗಳು ಯಾರಾದರೂ ಬರ್ತಾ ಇದ್ದಾರೆ, ರಾಜಕೀಯ ಗಣ್ಯ ವ್ಯಕ್ತಿಗಳು ಅಥವಾ ಯಾರಾದರೂ MLA MP ಯಾರಾದ್ರಲ್ಲಿ? ಇಲ್ಲ ಸರ್, ಇಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀ ಎಸ್ ಎಂ ಕುರುಣಿ ಅವರಿಗೆ. ಈಗ ನಾಳೆ ಬೆಳಗ್ಗೆಯಿಂದ ಪ್ರಾರಂಭವಾಗ್ತಿರುವಂಥ ಈ 11ನೇ ರಾಜ್ಯ ಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಒಳ್ಳೆಯ ರೀತಿಯಲ್ಲಿ ನಡೀಲಿ, ಯಶಸ್ವಿ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಕ್ರೀಡಾಪಟುಗಳು ತಮ್ಮ ಒಂದು ಸಾಧನೆಯನ್ನು ತೋರಿಸಲಿ ಅಂದ್ಕೊಂಡು ನಾನು ಮಂಜುನಾಥ್ ರಾಠೋಡ್, ಕ್ಯಾಮರಾಮನ್ ಅಶೋಕ್ ಭೂತಾಳ್ ಜೊತೆ ಸಾಕ್ಷಿ ಟಿವಿ ನ್ಯೂಸ್. ಧನ್ಯವಾದ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.